ಒಮ್ಮೆ ಸ್ವಾಮಿ ವಿವೇಕಾನಂದರ ಬಳಿ ಒಬ್ಬ ಭಕ್ತರು ಬಂದು ತಮ್ಮ ಗೋಳನ್ನು ಹೇಳಿಕೊಂಡರು. ಸ್ವಾಮೀಜಿ, ನಾನು ದೇವರನ್ನು ಕಾಣಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ, ಆದರೂ ದೇವರು ಕಾಣುತ್ತಿಲ್ಲ. ಇತ್ತೀಚೆಗಂತೂ ಗಂಟೆಗಟ್ಟಲೆ ನನ್ನ ಕೋಣೆಯ ಕಿಟಕಿ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಧ್ಯಾನಕ್ಕೆ ಕೂರುತ್ತೇನೆ, ಆದರೂ ದೇವರು ಕಾಣುತ್ತಿಲ್ಲ. ನನಗೇನಾದರೂ ದಾರಿ ತೋರಿಸಿ ಎಂದು ಬೇಡಿಕೊಂಡರು. ಸ್ವಾಮೀಜಿಯವರು, ಮುಂದಿನ ಸಾರಿ ನಿಮಗೆ ದೇವರನ್ನು ಕಾಣಬೇಕೆನಿಸಿದಾಗ ನಿಮ್ಮ ಕೋಣೆಯ ಎಲ್ಲ ಕಿಟಕಿ ಬಾಗಿಲುಗಳನ್ನು ವಿಶಾಲವಾಗಿ ತೆಗೆದು ನೋಡಿ. ಹೊರಗಡೆ ಗಿಡಮರಗಳಲ್ಲಿ ಬಿಟ್ಟಿರುವ ಹೂಗಳನ್ನು ನೋಡಿ, ಹಣ್ಣುಗಳನ್ನು ನೋಡಿ. ಅವುಗಳ ಸೌಂದರ್ಯದಲ್ಲಿ ದೇವರು ನಿಮಗೆ ಕಾಣಿಸುತ್ತಾನೆ. ಹಕ್ಕಿಗಳ ಹಾಡು ಕೇಳಿ, ಅವುಗಳ ಮಾಧುರ್ಯದಲ್ಲಿ ನಿಮಗೆ ದೇವರು ಕಾಣಿಸುತ್ತಾನೆ. ಇನ್ನೂ ಸ್ಪಷ್ಟವಾಗಿ ನೋಡಬೇಕೆಂದರೆ ಕೋಣೆಯಿಂದ ಆಚೆ ಬನ್ನಿ. ನೂರಾರು ಜನ ಬಡವರು, ಅಸಹಾಯಕರು ನಿಮ್ಮ ನೆರೆಹೊರೆಯಲ್ಲಿಯೇ ಇದ್ದಾರೆ. ಅವರಿಗೆ ನೆರವು ನೀಡಿ, ಅವರಿಗೆ ಸಹಾಯ ಮಾಡಿ, ದೇವರು ಕಾಣುತ್ತಾನೆ. ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳಿಗೆ ಔಷಧ ದೊರಕಿಸಿ ಕೊಡಿ, ಉಪಚಾರ ಮಾಡಿ. ಅವರು ತೋರುವ ಕೃತಜ್ಞತೆಯಲ್ಲಿ ದೇವರು ಎದ್ದು ಕಾಣುತ್ತಾನೆ. ಅವಿದ್ಯಾವಂತರ ಬಳಿ ಹೋಗಿ ಅವರಿಗೆ ಓದು ಬರಹ ಕಲಿಸಿಕೊಡಿ, ಅವರ ಜ್ಞಾನದ ಬೆಳಕಿನಲ್ಲಿ ದೇವರು ಹೊಳೆಯುತ್ತಾನೆ. ಉನ್ನತ ಪರ್ವತಗಳ ಶಿಖರಗಳನ್ನು ನೋಡಿ, ಅಲ್ಲಿ ದೇವರು ವಿಜೃಂಭಿಸುತ್ತಾನೆ. ಕಿಟಕಿ ಬಾಗಿಲುಗಳನ್ನು ಮುಚ್ಚಿದ ಕೋಣೆಗಳಲ್ಲಿ ದೇವರು ಕಂಡು ಬರುತ್ತಾನೆಂದು ನಿಮಗಾರು ಹೇಳಿದರು? ಅವನಿಲ್ಲದ ಕಡೆಯೆಲ್ಲ ಹುಡುಕಿ ಅವನು ಕಾಣುತ್ತಿಲ್ಲವೆಂದು ಅವನನ್ನೇಕೆ ದೂಷಿಸುತ್ತೀರಿ ಎಂದರಂತೆ. ಆ ಭಕ್ತರು ಅದರಂತೆ ನಡೆದುಕೊಂಡರಂತೆ.